ಆ ಹುಡುಗರ ಜೊತೆ ಸೇರ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಾನು ನಿನಗೆ? ಆ ಕಪ್ಪೆ ನನ್ನ ಮಗನ ಸಾಹಸ ಮಾಡಬೇಡ ಅಂತ ಹೇಳಿಲ್ಲ? ನನ್ನ ಮಾತು ಕೇಳಲ್ಲ ನೀನು? ಹೋಗ್ತೇನೆ ಒಂದ್ಸಲ ಅವ್ರ ಜೊತೆಲಿ, ಹೋಗ್ತೇನೆ ಒಂದ್ಸಲ, ಹೋಗ್ತೀಯ ಚೇರ್ಮನ್ ರೇ? ಲೇ, ಇವಳ ಹೆರೋ ಬದ್ಲು ಒಂದ್ ಗುಬ್ಬ ಕಲ್ಲಾದ್ರೂ ಹೆತ್ತಿದ್ರೆ ಕಾರ ಅರಿಯಕ್ಕಾದ್ರೂ ಆಗ್ತಿತ್ತು. ಇವಳ ಹೆತ್ತ ಕರ್ಮಕ್ಕೆ ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗೋ ಸ್ಥಿತಿ ಬಂತ. ಹುಡುಗರ ಆಡೋ ಆಟಕ್ಕೆ ಪ್ರಾಣ ಕಳ್ಕೊಳಂಗ್ ಹೊಡಿತಿದ್ದೀರಲ್ಲ. ಪಾಪ ಚಿಕ್ಕ ಹುಡುಗಿ, ಎರಡು ದಿವಸ ಹೋದ್ರೆ ಎಲ್ಲ ತಿಳ್ಕೊತಾಳೆ. ಇವಳು ಚಿಕ್ಕ ಹುಡುಗಿನಾ, ಪಾಪನಾ? ಯೋ, ಸ್ವಲ್ಪ ಏ ಮಾರಿದ್ರೆ ನನ್ನ ನಿನ್ನ ಸೇರ್ಸಿ ಸಂತೆಲ್ ಮಾರಾಕ್ಬಿಟ್ಟು ಬಂದ್ಬಿಡ್ತಾಳೆ. ನೀವು ಸಾವಿರ ಹೇಳ್ರಪ್ಪ, ಅವಳು ಇನ್ನು ಮದುವೆ ಆಗ್ಬೇಕಾಗಿರೋ ಹುಡುಗಿ. ನೀವ್ ಹಿಂಗ್ ಬಾರ್ಕೋಲ್ ತಗೊಂಡು ಕೈ ಕಾಲು ಊನ ಮಾಡ್ಬಿಟ್ರೆ ನಾಳೆ ಅವಳು ಮದುವೆ ಆಕೆ ಯಾರು ಬರ್ತಾರೆ ಹೇಳಿ? ಈಗಿನ ಕಾಲದಲ್ಲಿ ಕೈ ಕಾಲು ನೆಟ್ಟಿಗಿದ್ದು ಲಕ್ಷಣವಾಗಿರೋ ಹುಡುಗಿರ್ಗೆ ನೂರೊಂದು ಕೊಂಕ್ ಹೇಳಿ ಎಷ್ಟು ವರದಕ್ಷಿಣೆ ಕೊಡ್ತೀರಾ ಅಂತ ಕೇಳ್ತಾರೆ. ಇವ್ರೇನ್ ಲಕ್ಷಾಂತರ ರೂಪಾಯಿ ಕೊಡ್ತಾರ ನನ್ನ ಮದ್ವೆಗೆ? ಕೇಳ್ದೇನಯ್ಯ, ಪಾಪ ಚಿಕ್ಕ ಹುಡುಗಿ ಅಂದಲ್ಲ, ಚಿಕ್ಕ ಹುಡುಗಿ ಬಾಯಿನಲ್ಲಿ ಬರೋ ಮಾತಾ ಇದು? ಬಾಯಿ ಬಿಟ್ರೆ ಬಂಬಾಯಿ ಕಣಯ್ಯ. ಏನೇ ಕತ್ತೆ, ನಿನಗೆ ಮದ್ವೆ ಬರ ಕೇಳನೆ? ಯಾಕೆ, ನನಗೇನಾಗಿದೆ? ಮೈನರ್ದು ಒಂದ್ ವರ್ಷ ಆಯ್ತು, ಇನ್ನು ಮನೇಲೇ ಇಟ್ಕೊಂಡಿದ್ದೀರಲ್ಲ, ಏನಪ್ಪ ಚೇರ್ಮನ್ ಅಪ್ಪ? ಬೇಗ ಒಂದ್ ಒಳ್ಳೆ ಗಂಟನ್ ಕಟ್ರಿ, ಅವನಾದ್ರೂ ನನ್ನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ನೋಡ್ತೀನಿ. ನಿನ್ನೊಂದು ಉಪಯೋಗ ಇಲ್ಲ ಕಣೆ, ನಿಮ್ಮಮ್ಮನ್ ಹೊಡಿಬೇಕು. ನಿನ್ನ ಸಾಕಿರೋ ಲಕ್ಷಣ ಹಿಂಗೆ. ಸ್ವಲ್ಪ ಸುಮ್ನಿರ್ತೀರಾ? ಇಷ್ಟಿನ ನೀವು ಅವನ ತಲೆ ಮೇಲೆ ಹೊತ್ಕೊಂಡ್ ಸಾಕಿ, ಈಗ ನನ್ನ ತಲೆ ಮೇಲೆ ಗೋಬೆ ಕೂರಿಸ್ತಿದ್ದೀರಾ? ಬೇಗ ಒಂದ್ ಗಂಡು ನೋಡಿ ಮದ್ವೆ ಮಾಡಿ. ಮೊದ್ಲು ಆ ಕೆಲ್ಸ ಮಾಡಿ. ಅಯ್ಯೋ ಪಾಪಿಗಳ, ಮಣ್ಣು ಮುಚ್ಚದೆ ಹೋಗ್ತಿದ್ದೀರಲ್ಲ. ನಮ್ಮಪ್ಪಂಗೆ ತುಂಬಾ ವಯಸ್ಸಾಗೋ ಇದೆ, ಹಳ್ದಲ್ಲಿ ಬಿದ್ದು ಗೊಟ್ಟಕ್ಕಂದ್ಬಿಟ್ಟ ಗ್ರಾಚಾಲ, ಅದಕ್ಕೆ ಅವನೊಬ್ಬನ್ ಮಾತ್ರ ಈ ಕಡೆ ಕರ್ಕೊಂಡ್ ಬಂದ್ಬಿಡ್ಲ. ನಿಮ್ಮಪ್ಪ ನಿನಗೊಬ್ಬನ್ಗಿನ ಅಪ್ಪ, ನಮ್ಮಪ್ಪನೂ ಇಲ್ವಾ? ನಿನ್ನೆ ಪಂಚಾಯತಿನಲ್ಲಿ ಎಲ್ಲಾರಪ್ಪಂದ್ರು ಸೇರಿ ತಾನೆ ನಮ್ಗೆ ಬೈದಿದ್ದು ಹೊಡೆದಿದ್ದು. ಎಲ್ರು ಹಳ್ಳದಲ್ಲಿ ಬಿದ್ದು ಕಾಲ್ ಮುರ್ಕೋಬೇಕಷ್ಟೇ. ಅಕ್ಕ, ನಾನಲ್ಲಿ ದೊಡ್ಡ ಲಾಟ್ ಓದಿದ್ದೀನಿ, ನಮ್ಮಪ್ಪ ಅದರಲ್ಲಿ ಬೀಳ್ ಅಂತ ಬೇಡ್ಕೋ. ಬೆಂಕಿ ಬಿದ್ದೋ ಇದೆ ಅಂತ ಹೇಳ್ದೆ, ಎಡ್ನೋ ಬಿದ್ದೋ ಅಂತ ಓಡೋಟೋದ್ರು, ನಾನು ಆರಾಮಾಗಿ ಕಿತ್ಕೊಂಡು ಬಂದೆ. ಏನಕ್ಕ ಬೆಳಗ್ಗೆ ಇಂದ ಕಾಣಿಸ್ತಿಲ್ಲ, ಎಲ್ಲೋಗಿತ್ತಕ್ಕ? ಅಕ್ಕ ಯಾಕಕ್ಕ ಒಂಥರ ಇದ್ಯಾ, ಬಾಯ್ ಬಿಡಪ್ಪ. ಮನಸ್ಸೆ ಚೆನ್ನಾಗಿಲ್ಲ ಕಣೋ. ನಿನಗೂ ಮನಸ್ಸು ಸರಿ ಅಂತೀಯಾ, ಅವನಿಗೂ ಮನಸ್ಸು ಸರಿ ಅಂತಾನೆ, ಇಬ್ಬರಿಗೂ ಏನಾಯ್ತು? ಯಾಕೋ ನಿನಗೇನಾಯ್ತು? ನಾಳೆ ನಮ್ಮೂರ್ಗೆ ಹೊಸ ಮೇಷ್ಟು ಬರ್ತಾರ ಅಂತಲ್ಲ, ಅದಕ್ಕೆ ಹೆದರ್ಕೊಂಡ್ ಅಂತ ಕೂತಿದ್ದಾನೆ. ಹಲೋ, ಈ ವರ್ಷನ ಮುಳ್ಳಿಟ್ಟು ಓದ್ ಹಾಳ್ ಮಾಡ್ಕೋಬೇಡ್ರು, ಮರ್ಯಾದೆಗೆ ಸ್ಕೂಲ್ಗೆ ಹೋಗ್ರು. ನಮ್ ಚೇರ್ಮನ್ರು ನನಗ್ ಮದ್ವೆ ಮಾಡಕ್ಕೆ ಗಂಡು ಹುಡುಕ್ತಾ ಇದಾರೆ, ಅದಕ್ಕೆ ಮನಸ್ಸು ಕಷ್ಟವಾಗಿದೆ. ಚೇರ್ಮನ್ರು ನಮ್ಮ ಅಪ್ಪ ಕಣೋ. ಯಾಕಕ್ಕ ನಿಂಗೆ ಮದ್ವೆ ಅಂದ್ರೆ ಆಗಲ್ವಾ? ಮದ್ವೆ ಹಿಡ್ಸುತ್ತೋ, ಗಂಡು ಹಿಡಿಸ್ಬೇಕಲ್ಲ.